ಇಲ್ಲಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಮುಂದಿನ ಭಾಗವಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ 6 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಗಿದೆ. ಜೂನ್ 3 ಚುನಾವಣೆ ಇದೆ. ಈ ತಿಂಗಳು 13 ನಾಮಿನೇಷನ್ ಅನ್ನು ನಾನು ಆಗ್ನೇಯ ಶಿಕ್ಷಕ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಮೈತ್ರಿಯ ಅಭ್ಯರ್ಥಿಯಾಗಿ ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ 6 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳನ್ನು BJP ತಗೊಂಡಿದೆ, 1 ಕ್ಷೇತ್ರವನ್ನು JDS ತಗೊಂಡಿದೆ. ಈ 6 ಕ್ಷೇತ್ರ ಗೆಲ್ಲಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ, ನಮಗೆ ಅನಿವಾರ್ಯ ಇದು ಹೌದು. ವಿಧಾನ ಪರಿಷತ್ನಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇದೆ, ಸರ್ಕಾರದ ಪರವಾದ ಕಾಂಗ್ರೆಸ್ ಸಂಖ್ಯೆ ಕಡಿಮೆ ಇದೆ. ಜನವಿರೋಧಿ ಕಾಯ್ದೆಗಳನ್ನು ತಂದಾಗ, ಜನವಿರೋಧಿ ನಿಯಮಗಳು ತಂದಾಗ, ಜನಕ್ಕೆ ಮಾರಕವಾದಂಥ ಕಾನೂನು ತಂದಾಗ ವಿಧಾನ ಪರಿಷತ್ನಲ್ಲಿ ಆ ಕಾನೂನುಗಳನ್ನ ಒಡೆದಾಕಬೇಕಾದ್ರೆ ನಮ್ಮ ಮೆಜಾರಿಟಿ ಅತ್ಯ ಅಗತ್ಯವಾದದ್ದು. ಹಾಗಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಇದರಲ್ಲಿ ಗೆಲ್ಲಬೇಕಾದ ಅನಿವಾರ್ಯತೆ ಇದೆ, ಗೆದ್ದೇ ಗೆಲ್ತೀವಿ. ಭಾಳ ಸಂತೋಷ ಏನು ಅಂದರೆ, BJP ಮತ್ತು JDS ಮೈತ್ರಿ ನಮ್ಮ NDA ಭಾಗವಾಗಿ ಪಾರ್ಲಿಮೆಂಟ್ಗೂ ಇತ್ತು, ಅಸೆಂಬ್ಲಿ ಇವಾಗ ಕೌನ್ಸಿಲ್ಗೂ ಇದೆ. ಮುಂದಿನ ದಿನಮಾನಗಳು ಎಲ್ಲ ಕಡೆ ಬಹುಶಃ ಈ ಮೈತ್ರಿ ಮುಂದುವರೆದಿದೆ. ಹಾಗಾಗಿ 6 ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಇಡೀ 5 ಜಿಲ್ಲೆಗಳ 34 ತಾಲೂಕುಗಳ ಸುಮಾರು 24,000 ಮತದಾರ ಏನಿದ್ದಾರೆ, ಅವರೆಲ್ಲರೂ ನಮ್ಮ ಪರ ಇದ್ದಾರೆ. ಒಂದು ಮೋದಿಯ ಪರ ಅಲೆ, ಎರಡನೇದು ನಾನು ಈ ಭಾಗದಲ್ಲಿ 18 ವರ್ಷಗಳಿಂದ 3 ಬಾರಿ MLC ಆಗಿ ಗೆದ್ದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಮತ ಎಣಿಸಿದೆ, ಯಾವುದೇ ಭೇದ ಭಾವ ಮಾಡಿದೆ, ಭ್ರಷ್ಟಾಚಾರ ಮಾಡಿದೆ, ಯಾರಿಗೂ ತೊಂದರೆ ಮಾಡಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಶಿಕ್ಷಕರ ಸಮಸ್ಯೆಗಳು, ಶಿಕ್ಷಣದ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, ಶಿಕ್ಷಣ ಸಂಸ್ಥೆಗಳ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈ ಜಿಲ್ಲೆಯಲ್ಲಿ 20 ವರ್ಷಗಳಿಂದ ಶಾಸಕನಾಗಿದ್ರು ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ದಿರ, ಎಲ್ಲೂ ಒಂಥರ ಗೊಂದಲದ ಮೂಡಿಸೋ ಒಂದು ಯಾವುದು ಸ್ಟೇಟ್ಮೆಂಟ್ ಕೊಡ್ದಿರಾ. ಜಿಲ್ಲೆಯ ಅಭಿವೃದ್ಧಿಗಾಗಿ ಎರಗೋಳ್ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡೋಕ್ಕಾಗ್ಬೋದು, ಎತ್ತಿನಹೊಳೆ ಪ್ರಾರಂಭ ಮಾಡೋದ್ರಲ್ಲಿ ಪ್ರಯತ್ನ ಆಗಿರ್ಬೋದು, KC ವ್ಯಾಲಿ 2ನೇ ಹಂತ ನೀರಿನ ತರೋದು ಪ್ರಯತ್ನ ಆಗಿರ್ಬೋದು, ಇಂಥ ಎಲ್ಲ ದೊಡ್ಡ ಯೋಜನೆಗಳಿಗೆ ನನ್ನ ಯೋಗದಾನ ಇದೆ, ನನ್ನ ಶ್ರಮನೂ ಇದೆ. ಹಾಗಾಗಿ ಬರೀ ಶಿಕ್ಷಕರಿಗೆ ಮಾತ್ರ ಅಲ್ಲ, ಈ ಜಿಲ್ಲೆಯ ಪುರೋಭಿವೃದ್ಧಿಗೆ, ಈ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡೋದ್ರಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೇವೆ. ಇನ್ನೂ ಕೆಲಸ ಭಾಳಷ್ಟು ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಮತ್ತೆ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ತಮ್ಮ ಮುಖೇನ ನನ್ನ ಮತದಾರ ಬಂಧುಗಳು ಏನಿದ್ದಾರೆ, ನಮ್ಮ ದೇವರುಗಳು 20 ನಿರಂತರವಾಗಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿಮ್ಮ ನಿರೀಕ್ಷೆಗೆ ಮೀರಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಇನ್ನೂ ಕೆಲಸ ಮಾಡ್ತೇನೆ, ನಿಮ್ಮ ಗೌರವ ಕಾಪಾಡ್ತೇನೆ. ನಿಮ್ಗೆ ಯಾರಿಗೂ ಮನಸ್ಸು ನೋಯೋವಾಗಿ ಕೆಲಸ ಮಾಡೋಕೆ ಹೋಗುವುದಿಲ್ಲ. ಜಾತಿ ಮತ ಈ ಭೇದ ಎಣಿಸ್ತೀರಾ, ನಿಮ್ಮ ಅಭ್ಯರ್ಥಿ ನಿಮ್ಮ MLC ಆಗಿರಬೇಕು ಅಂದರೆ OAN ಆಗಿರಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ. ತಮಗೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಚುನಾವಣೆಯಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗಿ ಯಾವುದು ಭೇದ ಭಾವ ಎಣಿಸ್ತೀರಾ, ಪ್ರಾಮಾಣಿಕವಾಗಿ ಬೆಂಬಲವನ್ನು ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ತಮಗೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು ಪ್ರಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರು, MLAಗಳು, ಮಾಜಿ MLAಗಳು, ಸಂಘಟನೆಗಳೆಲ್ಲ ಪದಾಧಿಕಾರಿಗಳು, ಮಂಡಲಾಧ್ಯಕ್ಷರಿಂದ ಹಿಡಿದು ಜಿಲ್ಲಾಧ್ಯಕ್ಷರ ತನಕ ಎಲ್ಲ ಪದಾಧಿಕಾರಿಗಳಿಗೂ ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. JDSನ ಎಲ್ಲ ನಾಯಕರಿಗೂ ಕೈಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರೂ ಒಟ್ಟಾಗಿ ಸೇರಿ ಹೋಗೋಣ, ಈ ಕ್ಷೇತ್ರವನ್ನು ಮತ್ತೆ ಗೆಲ್ಲೋಣ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸೋಣ. ತಾವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಮನವಿ ಮಾಡ್ತಾ ಇದ್ದೇನೆ, ಶಿಕ್ಷಕರಿಗೂ ಮನವಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ರಾಜ್ಯದಲ್ಲಿ 6 ಕ್ಷೇತ್ರಗಳಲ್ಲಿ ಒಂದು ನಂದು,
ಆಗ್ನೇಯ ಶಿಕ್ಷಕರ ಕ್ಷೇತ್ರ, ಎರಡನೇದು ದಕ್ಷಿಣ ಶಿಕ್ಷಕ ಕ್ಷೇತ್ರ ಮೈಸೂರು, ಮೂರನೇದು ಬೆಂಗಳೂರಿನ ಪದವೀಧರ ಕ್ಷೇತ್ರ, ಈ ಐದರಲ್ಲಿ ಒಂದೇ ಒಂದು ಆರು ಸೀಟುಗಳಲ್ಲಿ ಒಂದು JDS ಕೊಟ್ಟಿದ್ದಾರೆ. ಅದು ಶಿವಮೊಗ್ಗ ಕ್ಷೇತ್ರ JDS ಶಿಕ್ಷಕ ಕ್ಷೇತ್ರ ಕೊಟ್ಟಿದ್ದಾರೆ. ಮಿಕ್ಕ ಶಿವಮೊಗ್ಗ ಗ್ರ್ಯಾಜುಯೇಟ್ಸು, ಮೈಸೂರು ಟೀಚರ್ಸು, ಬೆಂಗಳೂರು ಗ್ರ್ಯಾಜುಯೇಟ್ಸು, ನನ್ನ ಟೀಚರ್ಸು ಮತ್ತು ಗುಲ್ಬರ್ಗ ಗ್ರ್ಯಾಜುಯೇಟ್ಸು ಎಲ್ಲ BJP ಪಕ್ಷ ತಗೊಂಡಿದೆ. ಎಲ್ಲಕ್ಕೂ ಎಲ್ಲವನ್ನೂ ಗೆಲ್ತೇವೆ. ಭಾರತೀಯ ಜನತಾ ಪಾರ್ಟಿಯ ರಾಜಕೀಯ ಅಸ್ತಿತ್ವ ಶುರುವಾಗಿದ್ದೆ ಕೌನ್ಸಿಲಿಂದ. ಹಾಗೆ ಕೌನ್ಸಿಲ್ನಲ್ಲಿ ಯಾವಾಗಲೂ BJP ಮೇಲಿಗೆ ಸಾಧನೆ ಮಾಡ್ತದೆ. ಈ ಸಲ ಗೆಲ್ತು ವಿಶ್ವಾಸ ನಮಗಿದೆ.